ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಬೆಳ್ಳವಾಡಿ ಎಂಬ ಗ್ರಾಮದಲ್ಲಿ ಬಂದಿದ್ದೀವಿ. ಬೆಳ್ಳವಾಡಿ ಗ್ರಾಮ ಎಲ್ಲಿದೆಯಪ್ಪ ಅಂತಂದರೆ, ಇದು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು. ಇದು ಎಷ್ಟು ದೂರ ಆಗುತ್ತಪ್ಪ ಅಂತಂದರೆ, ಚಿಕ್ಕಮಗಳೂರಿಂದ 25 ಕಿಲೋಮೀಟ್ರ್ ಆಗುತ್ತೆ. ಹಾಗೂ ನೀವು ಅರಸೀಕೆರೆಗೆ ಬಂದುಬಿಟ್ಟು ಅರಸೀಕೆರೆಯಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ, 30 ರಿಂದ 35 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿರೋದು ಹಳೇಬೀಡು, ಮತ್ತು ಬೇಲೂರಿಗಿಂತ ಮುಂಚೆನೇ ನಿರ್ಮಾಣವಾಗಿರುವಂಥ ದೇವಸ್ಥಾನ ಇದು. ತುಂಬ ಚೆನ್ನಾಗಿರುವ ದೇವಸ್ಥಾನ, ಮತ್ತು ರಾಜ ವಿಷ್ಣುವರ್ಧನ ತಂದೆಯಾದ ವೀರಬಳ್ಳಾಳ ಒಂದು ಇವರು ಮತ್ತು ಅವರ ಮಗ ನರಸಿಂಹ ಅವರು ನಿರ್ಮಿಸಿರುವ ದೇವಸ್ಥಾನ. ಈ ದೇವಸ್ಥಾನದ ಒಂದು ವಿಶೇಷ ಏನಪ್ಪ ಅಂದರೆ, ಇದು ತ್ರಿಕುಟಾಚಲ ದೇವಸ್ಥಾನ. ನಿಮಗೆ ಇಲ್ಲಿ ವೀರನಾರಾಯಣ, ವೇಣುಗೋಪಾಲ ಸ್ವಾಮಿ ಮತ್ತು ಯೋಗ ನರಸಿಂಹ ಸ್ವಾಮಿಯ ದರ್ಶನವನ್ನು ನೀವು ಮಾಡ್ಬೋದು. ನಿಮಗೆ ಇನ್ನೊಂದು ಏನು ವಿಶೇಷತೆ ಏನಪ್ಪ ಅಂತಂದರೆ, ಈ ದೇವಸ್ಥಾನದ್ದು ಸಾಲಿಗ್ರಾಮದಿಂದ ಮಾಡಿದಂತಹ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 1000 ವರ್ಷಗಳ ಕೆಳಗೆ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಗ್ರಹಗಳು. ಹಾಗೂ ಈ ದೇವಸ್ಥಾನದ ಇನ್ನೊಂದು ಏನು ವಿಶೇಷಪ್ಪ ಅಂದರೆ, ಇಲ್ಲಿ ಯಾವುದೇ ದೊರೆಗಳು ಬಂದು, ಅಂದರೆ ಉತ್ತರ ಭಾರತದಿಂದ ಬಂದಂಥ ದೊರೆಗಳು ಇಲ್ಲಿ ಬಂದು ನಾಶ ಮಾಡಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಒಂದು ಐತಿಹಾಸಿಕ ಸ್ಥಳದಲ್ಲಿ ನಾನು ನಿಂತಿದ್ದೀನಿ. ಇದು ಬೆಳವಾಡಿ ಗ್ರಾಮ ವೀರನಾರಾಯಣ ಸ್ವಾಮಿ ದೇವಸ್ಥಾನ. ಜೀವನದಲ್ಲಿ ಒಂದು ಸಲ ಬಂದು ನೋಡಬೇಕಾದಂಥ ದೇವಸ್ಥಾನ ಅಂದರೆ ಈ ಬೆಳವಾಡಿ. ಜಾಸ್ತಿ ಜನ ಗೊತ್ತಿಲ್ಲ, ಬೇಲೂರು ಹಳೆಬೀಡು ತುಂಬ ಫೇಮಸ್ ಆಗಿದೆ, ಆದರೆ ಈ ಬೆಳವಾಡಿ ದೇವಸ್ಥಾನದ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಆದರೆ ನೋಡಲೇಬೇಕಾದಂಥ ಜಾಗ ಇದು. ತ್ರಿಕೂಟಾಚಲ ಅಂತ ಹೇಳ್ತಾರೆ, ಯಾಕಂದರೆ ಇಲ್ಲಿ 3 ಗರ್ಭಗುಡಿ ಇದೆ. ನಕ್ಷತ್ರಾಕಾರದ ಸುತ್ತ ಮೇಲೆ 3 ಗರ್ಭಗುಡಿಗಳಿದೆ. ಮೇನ್ ದೇವರು ಯಾರಂದರೆ ವೀರನಾರಾಯಣ ಸ್ವಾಮಿ. ವೀರನಾರಾಯಣ ಸ್ವಾಮಿ ಗದಾ ಪದ್ಮ ಮತ್ತು ವೀರಮುದ್ರೆಯನ್ನು ಹಿಡಿದಿರುವಂತಹ ಅತಿ ಸುಂದರವಾದ ವೀರನಾರಾಯಣ ಸ್ವಾಮಿಗೆ ಇಲ್ಲಿ ಮುಖ್ಯ ದೇವರು. ಪೂರ್ವ ದಿಕ್ಕಿಗೆ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದೇ ರೀತಿ ಉತ್ತರ ದಿಕ್ಕಿಗೆ ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಇದೆ. ಕಲ್ಪವೃಕ್ಷದ ಕೆಳಗಡೆ ಗೋವುಗಳು, ಗೋಪಾಲಕರು, ಗೋಪಿಕೆಯರ ಜೊತೆ ಸತ್ಯಭಾಮ ಮತ್ತು ರುಕ್ಮಿಣಿ ಸಹಿತವಾಗಿ ಕೊಳಲನ್ನೂದುತ್ತಿರುವ ವೇಣುಗೋಪಾಲ ಸ್ವಾಮಿಯ ವಿಗ್ರಹಕ್ಕೆ ವೇಣುಗೋಪಾಲ ಸ್ವಾಮಿಯ ಸಾಲಿಗ್ರಾಮ ವಿಗ್ರಹ ಇದೆ. ಇದು ಅತ್ಯಂತ ಸುಂದರವಾಗಿರುವ, ಇಡೀ ಭಾರತದಾದ್ಯಂತ ಅತ್ಯಂತ ಸುಂದರವಾಗಿರುವ ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಅಂತ ಹೇಳಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ವೇಣುಗೋಪಾಲ ಸ್ವಾಮಿ. ಹಾಗೆ ದಕ್ಷಿಣಕ್ಕೆ ಯೋಗ ನರಸಿಂಹ ಸ್ವಾಮಿಯ ವಿಗ್ರಹ ಇದೆ. ನಿಜವಾಗ್ಲೂ ನರಸಿಂಹ ಸ್ವಾಮಿಯೇ ಎದುರಿಗೆ ಬರ್ತಿದ್ದಾರೇನಪ್ಪ ಅನ್ನುವ ಹಾಗೆ ಇದೆ ಈ ಯೋಗ ನರಸಿಂಹ ಸ್ವಾಮಿ. ನೀವು ಬೇರೆ ಕಡೆಯೆಲ್ಲ ಉಗ್ರ ನರಸಿಂಹ ಸ್ವಾಮಿನ ನೋಡಿರ್ಬೋದು, ಇಲ್ಲಿ ಯಾಕಪ್ಪ ಯೋಗ ನರಸಿಂಹ ಸ್ವಾಮಿ ಅಂದರೆ, ಹಿರಣ್ಯಕಶಿಪುವಿನ ಸಂಹಾರವಾದ ನಂತರ ಉಗ್ರವಾಗಿದ್ದ ನರಸಿಂಹ ಸ್ವಾಮಿಯನ್ನು ನಂತರ ಪ್ರತಿಷ್ಠಾಪನೆ ಮಾಡಿದರು. ಇದು ಯೋಗ ನರಸಿಂಹ ಸ್ವಾಮಿ. ಬೆಳವಾಡಿಯ ವೀರನಾರಾಯಣ ಸ್ವಾಮಿ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಗೋಪುರ. ನೀವು ಹಿಂದೆ ನೋಡ್ತಾ ಇರ್ಬೋದು ಎಂತಹ ಕಲೆ ನೋಡಿ. ಈ ಒಂದೊಂದು ರೀತಿಯ ಕುಸುರಿ ಕೆಲಸಕ್ಕೂ ಈಗಿನ ನಾವು ಹಾಕುವ ಆಭರಣ. ಈ ಬೆಳವಾಡಿಯಲ್ಲಿ ನೀವು ಈ ಗೋಪುರದ ಸುತ್ತ ದಶಾವತಾರ, ವಿಷ್ಣುವಿನ ದಶಾವತಾರ ಹಾಗೂ ಚತುರ್ವಿಂಶತಿ ಅವತಾರಗಳನ್ನು ನೀವು ಇಲ್ಲಿ ಗೋಪುರದ ಮೇಲೆ ಕಾಣಬಹುದಾಗಿದೆ. ಬರೀ ವಿಷ್ಣುವಿನ ಕೆತ್ತನೆಗಳನ್ನು ಇಲ್ಲಿ ಮಾಡಲಾಗಿದೆ. ತ್ರಿಕೂಟಾಚಲ ಅಂತಾರೆ. ಪ್ರತಿ ವರ್ಷ ಮಾರ್ಚ್ 23ರಂದು ವೀರನಾರಾಯಣ ಸ್ವಾಮಿಯ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ, ಅದು ಇಲ್ಲಿನ ವಿಶೇಷತೆ. ಇದಲ್ಲದೆ ಪ್ರತಿ ವರ್ಷ ಏಪ್ರಿಲ್ ಚೈತ್ರ ಮಾಸದಲ್ಲಿ ಇಲ್ಲಿ ಒಂದು ದಿನ ಉತ್ಸವ ಸಹಿತ ನಡೆಯುತ್ತದೆ. ಈ ದೇವಾಲಯದ ಸುತ್ತ 108 ಕಂಬಗಳಿದೆ. ನೋಡೋಕ್ಕೆಲ್ಲ ಒಂದೇ ಥರ ಕಂಡ್ರು 108 ಬಗೆಗಳಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ತುಂಬ ಚೆನ್ನಾಗಿರೋ ದೇವಸ್ಥಾನ. ನೀವೆಲ್ಲರೂ ಒಂದು ಸಲ ಆದರೂ ಈ ಬೇಲೂರು ಹಳೆಬೀಡಿಗೆ ನೀವು ದರ್ಶನ ಮಾಡೋಕ್ಕೆ ಬಂದರೆ ಅಲ್ಲಿಂದಲೇ ತುಂಬ ಹತ್ತಿರ ಇದೆ ಈ ಬೆಳವಾಡಿ ವೀರನಾರಾಯಣ ದೇವಸ್ಥಾನಕ್ಕೆ. ಒಮ್ಮೆ ಆದರೂ ನೀವು ಭೇಟಿ ಕೊಟ್ಟು ದರ್ಶನ ಪಡೀಲೇಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು.
ಶ್ರದ್ಧೆಯೇ ಗುರು ಸಾಧನೆ ಸಿರಿಯು ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರು ಸಾಧನೆ ಸಿರಿಯು ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ನಾದವೇ ದೇವ ಸಂಗೀತವೇ ವೈಭವ ನಾದವೇ ದೇವ ಸಂಗೀತವೇ ವೈಭವ ನಾದವೇ ದೇವ ಸಂಗೀತವೇ ವೈಭವ ನಾದವೇ ದೇವ ಸಂಗೀತವೇ ವೈಭವ ಶ್ರದ್ಧೆಯೇ ಗುರು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರು